ನಿಮ್ಮೆಲ್ಲರಿಗೂ ನಮಸ್ಕಾರ ಹುಚ್ಚೆಳ್ಳು ಅಂತ ಹೇಳ್ತೀವಿ ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತ ಹೇಳ್ತಾರೆ ಅಥವಾ ಕುರೆಸಾಣೆ ಅಂತ ಕೂಡ ಹೇಳ್ತಾರೆ ಅದನ್ನ ತಗೊಂಡಿದ್ದೀನಿ ನೋಡಿ ಈಗ ನೋಡಿ ಇವತ್ತು ಹುಚ್ಚೆಳ್ಳು ಹಾಲು ಹಾಲನ್ನ ತೆಗೆದು ಹಾಲ್ ಬಜ್ಜಿ ಅಂತ ಮಾಡ್ತಾ ಇದೀನಿ ಹುಚ್ಚೆಳ್ಳು ಹಾಲ್ ಬಜ್ಜಿ ಅಂತ ಅದು ಹಸಿ ಬಜ್ಜಿನೇ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಇವಾಗ ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಒಂದು ಪ್ರಮಾಣ ತೋರಿಸ್ತಾ ಇದೀನಿ ನೋಡಿ ಒಂದು ಅರ್ಧ ಅರ್ಧ ಬಟ್ಲನ ನೀರು ಹಾಕಿ ನೆನೆ ಹಾಕಬೇಕು ಒಂದು 2 ಗಂಟೆ ನೆನೆಬೇಕು ಇದು ನೆಂದಾದ ಮೇಲೆ ನಾವು ರುಬ್ಬಬೇಕು ಆ ನಂತರ ತೋರಿಸ್ತೀನಿ ನೋಡಿ ನೀರು ಹಾಕಿ ನೆನೆ ಹಾಕಿ ಜಾಲ್ಸಿದೀನಿ ನೋಡಿ ಇಷ್ಟು ಕಲ್ಲಿದೆ ನಾವು ಎಷ್ಟೇ ಕ್ಲೀನಿಂಗ್ ಅಂತ ತಗೊಂಡ್ರು ನೋಡಿ ಇಷ್ಟು ರಾಗಿನೂ ಇದೆ ಕಲ್ಲು ಇದೆ ಸಕತ ಕಲ್ಲಿದೆ ನಾವು ಇದು ಜಾಲ್ಸ್ತೀವಲ್ಲ ಅಕ್ಕಿನ ಈ ರೀತಿ ಜಾಲಿಸ್ಬಿಟ್ಟು ನೋಡಿದ್ರೆ ನೋಡಿ ಎಷ್ಟು ಕಲ್ಲಿದೆ ಆದ್ರಿಂದ ಇದನ್ನ ನೋಡಿ ಜಾಲ್ಸಿ ನಾವು ನೆನೆ ಹಾಕಬೇಕು ಈಗ ಇದು 2 ಗಂಟೆ ನೆನೆಬೇಕು 2 ಗಂಟೆ ನೆಂದಿದೆ ಇದು ಈಗ ನಾನು ಇದನ್ನ ನೀರೆಲ್ಲ ತೆಕ್ಕೊಂಡ್ಬಿಟ್ಟು ನಾನು ಈಗ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದೀನಿ ನೋಡಿ ಜಾರಿಗೆ ಹಾಕೊಂಡಿದೀನಿ ಉಚ್ಚಳೆಲ್ಲ ಎಲ್ಲ ಜಾಲ್ಸಿ ಹಾಕೊಂಡಿದೀನಿ ಕಲ್ಲಿಲ್ಲ ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ಸಣ್ಣಗೆ ರುಬ್ಬಬೇಕು ಇದನ್ನ ನೋಡಿ ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಬಿದಕ್ಕೆ ಈ ರೀತಿ ಆಗಿದೆ ಈಗ ಮತ್ತೆ ನೀರು ಹಾಕೊಂಡು ರುಬ್ಬಿದ್ರೆ ಇದು ಹಾಲ್ ತರ ಬರುತ್ತೆ ನೋಡಿ ಇನ್ನ ಒಂದು ಸ್ವಲ್ಪ ರುಬ್ಬಕೋಬೇಕು ಆನಂತರ ಮತ್ತೆ ನೀರು ಹಾಕಬೇಕಾಗುತ್ತೆ ಸೋಸಲಿಕ್ಕೆ ನೋಡಿ ರುಬ್ಬಿರೋದು ಈ ರೀತಿ ಹಾಲ್ ತರ ಇದೆ ಇದು ಸೋಸಲಿಕ್ಕೆ ಒಂದು ಸ್ವಲ್ಪ ಗಟ್ಟಿನೇ ಆಗುತ್ತೆ ನೋಡಿ ಈ ರೀತಿ ಇರುತ್ತೆ ಫಸ್ಟ್ ನಾನು ಗಟ್ಟಿ ಹಾಲನ್ನ ಸೋಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ರುಬ್ಬಿಕೊಂಡು ಮತ್ತೆ ಬೇಕಾದ್ರೆ ಹಾಲು ತೆಕ್ಕಬಹುದು ಈಗ ರುಬ್ಬಿದ್ದು ಅಷ್ಟನ್ನು ಹಾಕ್ತಾ ಇದೀನಿ ನಾನು ಇದರಲ್ಲಿ ಸೋಸ್ಕೊಂಡು ಈ ಹೀರಿ ಉಳಿಯುತ್ತಲ್ಲ ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಬಿ ಮತ್ತೆ ಸೋಸ್ಕೊಳ್ತಾ ಇದೀನಿ ನೋಡಿ ಈಗ ಮತ್ತೆ ಇದನ್ನ ಗಟ್ಟಿ ಇದನ್ನ ನಾನು ಜಾರಿಗೆ ಹಾಕೊಂಡು ರುಬ್ತಾ ಇದೀನಿ ಇದಷ್ಟನ್ನು ನಾವು ಹೀರಿ ಬರತಂತ ಈ ರೀತಿ ಕೈ ಆಡ್ಬಿಟ್ರೆ ಹಾಲಷ್ಟು ಕೆಳಗಡೆ ಉಳ್ಕೊಳ್ಳುತ್ತೆ ನೋಡಿ ಇದಷ್ಟು ಹಾಲು ತೆಕ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿ ಬಂದಿದೆ ಲಾಸ್ಟಿಗೆ ಬೇಕು ಅಂದ್ರೆ ನಾವು ಇದನ್ನ ಸ್ವಲ್ಪ ನೀರು ತುಂಬಿಸ್ಕೊಂಡು ಇನ್ನೇನು ಹಾಲು ಬರೋದಿಲ್ಲ ನೋಡಿ ಇಲ್ಲಿ ಕೈಯಲ್ಲಿ ನೋಡಿ ಇದು ಬರೀ ಹೀರಿ ಇದರಲ್ಲಿ ರಸ ಏನೂ ಇಲ್ಲ ಈ ರೀತಿ ಮಾಡ್ಕೊಂಡು ನೋಡಿದ್ರಲ್ಲ ಇದರಲ್ಲಿ ಒಂದು ಸ್ವಲ್ಪ ಬರುತ್ತೆ ಹಾಲು ಅದನ್ನು ತೆಗೆದು ಅದಕ್ಕೆ ಹಾಕೊಂಡು ರೆಡಿ ಮಾಡ್ಕೊಳ್ತಾ ಇದೀನಿ ನೋಡಿ ತಗೊಂಡಿದ್ದ ಹುಚ್ಚಳಲ್ಲಿ ಇಷ್ಟು ಹೀರಿ ಬಂದಿದೆ ಇದು ಒಂದು ಸ್ವಲ್ಪ ರಸ ಬಂದಿದೆ ಈ ಹಾಲನ್ನು ನಾನು ರುಬ್ಬಲಿಕ್ಕೆ ಹಾಕೋಬೇಕಾದ್ರೆ ಬಳಸ್ಕೊಳ್ತಾ ಇದ್ದೀನಿ ನೋಡಿ ಇದು ಗಟ್ಟಿ ಹಾಲು ಬಂದಿದೆ ಇದು ಸಕ್ಕತ್ತಾಗಿರುತ್ತೆ ನಾವು ಉಪ್ಪು ಹಾಕೊಂಡು ಹೀಗೆ ಕುಡಿಬಹುದು ಉಚ್ಚೆಳ್ಳು ಹಾಲು ಅಂತ ಸಕ್ಕತ್ತಾಗಿರುತ್ತೆ ಈಗ ಇದಿಷ್ಟು ಲಾಸ್ಟಿಗೆ ಬಂದಿದ್ದ ಹಾಲು ಇದನ್ನು ನಾನು ರುಬ್ಬಲಿಕ್ಕೆ ಬೇರೆ ನೀರು ಹಾಕೊಳ್ಳದಲೇ ಇದೇ ನೀರಲ್ಲೇ ರುಬ್ಬುತ್ತೀನಿ ನೋಡಿ ಇದೀಗ ತಾನೇ ಹೊಡೆದಿದ್ದಂಥ ತೆಂಗಿನಕಾಯಿನಲ್ಲಿ ಒಂದು ತೆಂಗಿನಕಾಯಲ್ಲಿ ನೋಡಿ ಒಂದು ಹೋಳಲ್ಲಿ ಅರ್ಧ ಹೋಳನ್ನು ನಾನು ಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ಹೋಳಲ್ಲಿ ಅರ್ಧ ಹೋಳು ಒಂದು ಬೆಳ್ಳುಳ್ಳಿ ತಗೊಳ್ತಾ ಇದ್ದೀನಿ ನೋಡಿ 6 ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ ನೀವು ಖಾರ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ ಅಕಸ್ಮಾತ್ ನಿಮಗೆ ಬ್ಯಾಡಗಿ ಸಿಗ್ಲಿಲ್ಲ ಅಂತಂದ್ರೆ ಗುಂಟೂರು ಬೇಕಾದರೂ ಹಾಕೋಬಹುದು ಖಾರ ನೋಡಿ ಹಾಕೊಳ್ಳಿ ಆಮೇಲೆ ನೋಡಿ ಇಷ್ಟು ಹುಣಸೆ ಹಣ್ಣನ್ನು
ನಾನು ಉಚ್ಚೆಳ್ಳನ್ನ ನೆನೆಸಿಟ್ಟಿದ್ನಲ್ಲ ಆವಾಗಲೇ ಹುಣಸೆ ಹಣ್ಣು ಕೂಡ ತೊಳೆದು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಅದರ ನಂತರ ನೋಡಿ ಒಂದು ಸ್ವಲ್ಪ ಹಸಿ ಜೀರಿಗೆ ಹಾಕೊಳ್ತಾ ಇದೀನಿ ರುಬ್ಲಿಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾವು ಬ್ಯಾಡಗಿ ಮೆಣಸಿನಕಾಯಿ ಇದೆಯಲ್ಲ ಇದನ್ನ ಒಂದು ಸ್ವಲ್ಪ ಹುರ್ಕೋಬೇಕು ಎಣ್ಣೆ ಹಾಕೊಂಡಾದರೂ ಹುರ್ಕೋಬಹುದು ಹಾಗೆ ಬೇಕಾದರೂ ಹುರ್ಕೋಬಹುದು ಇದೊಂದನ್ನ ಹುರ್ಕೋಬೇಕು ಈಗ ನಾನು ಒಗ್ಗರಣೆಗೆ ಬೇರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಾಸಿವೆ ಕರಿಬೇವು ಒಣ ಮೆಣಸಿನಕಾಯಿ ಮತ್ತೆ ಒಂದೆರಡು ಉದ್ದಿನ ಬೇಳೆ ಹಾಕ್ತಾ ಇದೀನಿ ಈ ಒಗ್ಗರಣೆ ಮಾಡ್ಕೊಳ್ತೀನಲ್ಲ ಇದರೊಳಗಡೆನೆ ಈ ಬ್ಯಾಡಗಿ ಮೆಣಸಿನಕಾಯಿನ ಹಾಕೊಂಡು ಹುರ್ಕೊಂಡು ಆನಂತರ ರುಬ್ಲಿಕ್ಕೆ ತಕೊಳ್ತಾ ಇದೀನಿ ನೋಡಿ ಒಗ್ಗರಣೆಗೆ ಅಂತ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿದೀನಿ ಒಗ್ಗರಣೆಗೆ ಮತ್ತೆ ಮೆಣಸಿನಕಾಯಿ ಹುರಿಲಿಕ್ಕೆ ಎರಡಕ್ಕೂ ಇದೆ ಆಗುತ್ತೆ ನೋಡಿ ನಾನು ಸಾಸಿವೆ ಹಾಕಿದೀನಿ ಮೆಣಸಿನಕಾಯಿ ಕೂಡ ಹಾಕಿದೀನಿ ನೋಡಿ ಈಗ ಸಾಸಿವೆ ಚಟಪಟ ಅಂತಿದೆ ನಾನು ಉದ್ದಿನ ಬೇಳೆ ಒಣ ಮೆಣಸಿನಕಾಯಿ ಮತ್ತೆ ಕರಿಬೇವು ಎಲ್ಲವನ್ನು ಹಾಕ್ತಾ ಇದೀನಿ ಇದು ಒಗ್ಗರಣೆಗೋಸ್ಕರ ಅಂತ ಉದ್ದಿನ ಬೇಳೆ ಮುರಿದಿರೋ ಅಂತ ಮೆಣಸಿನಕಾಯಿ ಮತ್ತೆ ಕರಿಬೇವು ಈ ಬೆಳಗಿ ಮೆಣಸಿನಕಾಯಿ ನೋಡಿ ಈಗ ಸಾಕಾಯಿತು ಉದ್ದಿನ ಬೇಳೆ ಕೂಡ ಕೆಂಪಾಗಿದೆ ಈಗ ನಾನು ಗ್ಯಾಸ್ ಅನ್ನು ಆಫ್ ಮಾಡ್ತಾ ಇದೀನಿ ಈಗ ಇದು ಒಂದು ಸ್ವಲ್ಪ ತಣ್ಣಗಾಗಿದೆ ನೋಡಿ ಮೆಣಸಿನಕಾಯಿ ಕೂಡ ತುಂಬಾ ಚೆನ್ನಾಗಿ ಉರಿದಿದೆ ಗ್ಯಾಸ್ ಆಫ್ ಮಾಡಿದೀನಿ ಇದು ಒಂದು ಸ್ವಲ್ಪ ತಣ್ಣಗಾಗಲಿ ಒಗ್ಗರಣೆ ಕೂಡ ತಣ್ಣಗಾಗಬೇಕು ಮೆಣಸಿನಕಾಯಿ ನಾವು ರುಬ್ಲಿಕ್ಕೆ ತಕ್ಕೊಳ್ತೀವಲ್ಲ ಅದು ಕೂಡ ತಣ್ಣಗಾಗಬೇಕು ನೋಡಿ ಹದವಾಗಿ ಉರಿದಿದೆ ಮೆಣಸಿನಕಾಯಿ ನೋಡಿ ಒಗ್ಗರಣೆ ತಣ್ಣಗಾಗಿದೆ ಈಗ ಮೆಣಸಿನಕಾಯಿನೆಲ್ಲ ನಾನು ರುಬ್ಲಿಕ್ಕೆ ಹಾಕೊಳ್ತಾ ಇದೀನಿ ನೋಡಿ ಈ ಕರಿಬೇವು ಮತ್ತು ಒಣ ಮೆಣಸಿನಕಾಯಿ ಹಾಗೆ ಇರುತ್ತೆ ಒಗ್ಗರಣೆನಲ್ಲಿ ಈಗ ಮೆಣಸಿನಕಾಯಿ ಮಾತ್ರ ರುಬ್ಲಿಕ್ಕೆ ಹಾಕೊಂಡಿದ್ದೀನಿ ಈಗ ಇದರ ಜೊತೆಗೆ ಇದು ಉಪ್ಪು ಮತ್ತೆ ಹುಣಸೆ ಹಣ್ಣು ಮತ್ತೆ ಹುಣಸೆ ಹಣ್ಣಿನ ಇದು ಎರಡನ್ನು ಹಾಕೊಂಡಿದ್ದೀನಿ ಇದೆ ಬೆಳ್ಳುಳ್ಳಿ ಜೀರಿಗೆ ತೆಂಗಿನಕಾಯಿ ಇದಿಷ್ಟನ್ನು ಹಾಕೊಳ್ತಾ ಇದೀನಿ ನೋಡಿ ಬೆಳ್ಳುಳ್ಳಿ ಸಿಪ್ಪೆ ಏನು ಇಳುಕನ್ನ ಸಿಪ್ಪೆ ಸುಲ್ದೇನು ಹಾಕೊಳ್ಳೋದು ಬೇಡ ಬರೀ ಈ ರೀತಿ ಬಿಡಿಸ್ಕೊಂಡು ಹಾಕೊಂಡ್ರೆ ಸಾಕು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಇದನ್ನ ರುಬ್ಲಿಕ್ಕೆ ನಾನು ಲಾಸ್ಟಿಗೆ ಹಾಲು ತೆಕ್ಕೊಂಡಿದ್ನಲ್ಲ ಅದೇ ಹಾಲನ್ನೇ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ತಿಳಿ ಹಾಲಿರುತ್ತೆ ಇದು ಆಮೇಲೆ ರುಬ್ಬಿ ಇದಕ್ಕೆ ಹಾಕೋಬೇಕು ನಾವು ನೆಕ್ಸ್ಟು ಇನ್ನೂ ಒಂದು ಸ್ವಲ್ಪ ಇದೇ ಹಾಲಿಗೆ ನಾವು ಒಂದು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತೀವಿ ಅಂತಂದರೆ ಈಗ ರುಬ್ಬಬೇಕಾದ್ರೆ ಒಂದು ಸ್ವಲ್ಪ ಹುರ್ಗಡಲೆ ಅಥವಾ ಹುರ್ಗಡಲೆ ಇಲ್ಲ ಅಂತಂದರೆ ಅಕ್ಕಿ ಹಸಿ ಬಿಳಿ ಅಕ್ಕಿನೇ ಹುರಿದು ಹಾಕೋಬೇಕಾಗುತ್ತೆ ಆವಾಗ ಒಂದು ಸ್ವಲ್ಪ ಒದಗುತ್ತೆ ಇವಾಗ ನನಗೆ ಅವಶ್ಯಕತೆ ಇಲ್ಲ ತುಂಬ ಜನ ಇಲ್ಲ ಅಂತ ಆದ್ದರಿಂದ ನಾನು ಹೀಗೆ ರುಬ್ತಾ ಇದ್ದೀನಿ ಜಾಸ್ತಿ ಒದಗಿಸ್ಬೇಕು ಅಂದರೆ ಮಾತ್ರ ಹುರ್ಗಡಲೆ ಅಥವಾ ಅಕ್ಕಿ ಹುರಿದು ಹಾಕೋಬೇಕಾಗುತ್ತೆ ಈಗ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ ನೋಡಿ ಇದಷ್ಟನ್ನು ರುಬ್ಕೊಂಡಿದ್ದೀನಿ ನಾನು ಇವಾಗ ನಮಗೆ ಜಾಸ್ತಿ ಒದಗಿಸ್ಕೋಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೋದು ನನಗೆ ಜಾಸ್ತಿ ಅವಶ್ಯಕತೆ ಇಲ್ಲ ಅಂತ ನಾನು ಇದೇ ಹಾಲೊಳಗಡೆ ಕಲಸಿ ಹಾಕೊಳ್ತಾ ಇದ್ದೀನಿ ಇದು ಬ್ಯಾಡಗಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಕಲರ್ ಬರುತ್ತೆ ಅಷ್ಟೇ ಜಾಸ್ತಿ ಖಾರ ಇರೋದಿಲ್ಲ ನೋಡಿ ಇನ್ನು ಒಂದು ಸ್ವಲ್ಪ ಜಾರ್ ತೊಳೆದು ನೀರು ಹಾಕ್ತಾ ಇದ್ದೀನಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹದವಾಗಾಯಿತು ಇನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅದೇ ಹಾಲಿಗೆ ಬಜ್ಜಿ ಅಂದರೆ ನಾನು ಹೇಳಿದ್ನಲ್ಲ ಆ ರೀತಿ ಒಂದು ಸ್ವಲ್ಪ ಹುರ್ಗಡಲೆ ಅಥವಾ ಹುರ್ಗಡಲೆ ಬದಲಾಗಿ ಅಕ್ಕಿಯನ್ನು ಹುರಿದು ರುಬ್ಲಿಕ್ಕೆ ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಮಂದಗೆ ಬರುತ್ತೆ ಇವಾಗ ಹದವಾಗಿದೆ ಇವಾಗ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ನೋಡಿ ಈಗ ಒಗ್ಗರಣೆನೂ ಕೂಡ ತಣ್ಣಗಾಗಿದೆ ನೋಡಿ ಇವಾಗ ಕಂಪ್ಲೀಟ್ ರೆಡಿ ಆಯಿತು ನೋಡಿ ಇದಕ್ಕೆ
ನೆನೆಸಿದಂತ ಕಡಲೆಬೇಳೆ ಮತ್ತು ಈರುಳ್ಳಿ ಎರಡನ್ನು ಹಾಕ್ತಾ ಇದೀನಿ. ಇದೆರಡು ತುಂಬಾ ಟೇಸ್ಟ್ ಕೊಡುತ್ತೆ. ಇನ್ನ ಒಂದು 10 ನಿಮಿಷ ಬಿಟ್ಟು ಊಟ ಮಾಡಿದ್ರೆ ಕಡಲೆಬೇಳೆ ಮತ್ತು ಈರುಳ್ಳಿ ಇದೇ ರಸದಲ್ಲಿ ನೆಂದಿರುತ್ತೆ, ಆವಾಗ ಸಕ್ಕತ್ತಾಗಿರುತ್ತೆ. ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇದು ಮುದ್ದೆ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.